ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಕೆಲವರು ಮೋದಿ ಹ್ಯಾಟ್ರಿಕ್, ಎನ್ ಡಿ ಎ ಗೌರ್ಮೆಂಟ್ ವಿಲ್ ಕಮ್ ಅನ್ನೋದನ್ನ ಡಿಕ್ಲೇರ್ ಮಾಡ್ತಾ ಇರೋ ಹಂಗಿದೆ ಕೆಲವರಲ್ಲಿ. ಸರ್ಕಾರ ಬರದೇ ಇಲ್ಲ ಎನ್ ಡಿ ಎ ಅಂತ ಹೇಳುವ ಸನ್ನಿವೇಶ ಈ ಕ್ಷಣದಲ್ಲೂ ಕಾಣಿಸ್ತಾ ಇಲ್ಲ. ಬರದೇ ಇಲ್ಲ ಅನ್ನೋ ಪರಿಸ್ಥಿತಿ ಈ ಕ್ಷಣದಲ್ಲೂ ಕಾಣಿಸ್ತಾ ಇಲ್ಲ. ಬರಬಹುದು, ಆದರೆ ಎಷ್ಟು ಗಾಯಗಳೊಂದಿಗೆ ಬರುತ್ತೆ ಅನ್ನೋದು ಪ್ರಶ್ನೆ. ಎಷ್ಟು ಕಳ್ಕೊಳ್ಳುತ್ತಾರೆ, ಅದೇ ಗಾಯ ಮಾಡ್ಕೊಂಡು, ಅದೇ ಗಾಯ, ಎಷ್ಟು ಗಾಯಗಳೊಂದಿಗೆ ಬರುತ್ತೆ ಅನ್ನೋದು ಪ್ರಶ್ನೆ ಇರಬಹುದು. ಈಗ ಬಂದೇ ಬರುತ್ತೆ. ನಾನಾಗಲೇ ಹೇಳಿದೆ, ಐ ಎನ್ ಡಿ ಐ ಎ 275-10 ಹೋಗಲಿಕ್ಕೆ ಬೇಕಾದದ್ದು ಇನ್ನೂ ಹೆಚ್ಚು ಕಡಿಮೆ 50 ಸೀಟ್. ಒಕ್ಕೂಟಕ್ಕೆ 150 ಅಥವಾ ಸೇಫ್ ಝೋನ್ ಅಲ್ಲಿ 300-300 ಹೋಗ್ಬೇಕು ನಾವು ಅಂತಂದ್ರು 75 ಸೀಟ್ ಬೇಕದು. 150 ಕ್ಷೇತ್ರದಲ್ಲಿ ಹೆರಾಪೇರಿ ನಡೀತಾ ಇದೆ ಅಂತಂದ್ರೆ ಐ ಎನ್ ಡಿ ಐ ಎ ಮಸ್ಟ್ ವಿನ್ 50% ಆಫ್ ಇಟ್. ಅಲ್ಲಿ 75 ಸೀಟ್ ಗೆಲ್ಬೇಕು ಅಲ್ಲಿ. ದಟ್ ಇಸ್ ನಾಟ್, ಹಂಗೆ ಕಾಣಿಸ್ತಾ ಇಲ್ಲ ಅದು. ಯಾಕಂದ್ರೆ ಡ್ರಾಮ್ಯಾಟಿಕ್ ಚೇಂಜಸ್ ಅಲ್ಲಿ ಆಗ್ತಾ ಇದ್ದಂಗಿಲ್ಲ. ಸೇಮ್ ಇಸ್ ಬಿ ಜೆ ಪಿ ಜೊತೆ, ಪರ್ಟಿಕ್ಯುಲರ್ಲಿ ಯು ಪಿನಲ್ಲಿ ದೀರ್ಘಕಾಲದಿಂದ ಐ ಎನ್ ಡಿ ಐ ಎ 40 ಚಿಲ್ಡ್ರೆನಲ್ಲೇ ಇದೆ, ಬಿ ಜೆ ಪಿ 30 ಚಿಲ್ಡ್ರೆನಲ್ಲೇ ಇದೆ. ಬ್ಯಾಕ್ ಟು ಬ್ಯಾಕ್ ಅಲ್ಲೇ ಇದಾರೆ, ಅಲ್ಲೇ ಇದಾರೆ ಅವರು ಅಲ್ವಾ. ಹಿನ್ನಡೆಯಲ್ಲಿದ್ದಂತಹ ಸ್ಮೃತಿ ಇರಾನಿ ಮುನ್ನಡೆಯಲ್ಲಿ ಬಂದಿದ್ದಾರೆ ಸರ್, 32,000 ಮಾರ್ಜಿನ್ ಅಲ್ಲಿ. ವ್ಯತ್ಯಾಸಗಳು ಹಲವು ಕ್ಷೇತ್ರಗಳಲ್ಲಿ ತುಂಬಾ ಕಾಣಿಸ್ಕೊಳ್ಳಕ್ ಶುರುವಾಗಿದೆ. ವ್ಯತ್ಯಾಸ ಏನು ಬೇಕಾದರೂ ಆಗ್ಬೋದು. ಒಂದಂತೂ ಹೇಳ್ತಾ ಇದ್ದೀನಿ, ಅವ್ರು ಅನ್ಕೊಂಡಂಗೆ 70-72 ಬರ್ಲಿಕ್ಕಿಲ್ಲ. 80 ಸತ್ಯಕ್ಕೆ ಉತ್ತರ ಪ್ರದೇಶದಲ್ಲಿ, ಉತ್ತರ ಪ್ರದೇಶ 60+ ಅವ್ರು ಹೋಲ್ಡ್ ಮಾಡಿದ್ರೆ ಅವ್ರ ಪುಣ್ಯ. ಈಗ ಅದೇ ಪರಿಸ್ಥಿತಿಯಲ್ಲಿದೆ, ಅವ್ರ ಪುಣ್ಯ. ಅಷ್ಟಕ್ಕೆ ನಿಟ್ಟುಸಿರು ಬಿಡ್ಬೇಕು ಇವಾಗ. ಬಟ್ ಈ 150 ಕ್ಷೇತ್ರದಲ್ಲಿ ಉತ್ತರ ಪ್ರದೇಶದ ಅಂತ ಎಷ್ಟು ಕ್ಷೇತ್ರಗಳಿದೆ ಅಂತ ಗೊತ್ತಿಲ್ಲ. 150 ಕ್ಷೇತ್ರದಲ್ಲಿ 190 150 ಇದೆ, 228 120 ಇದೆ. ಹೌದು, ಹಂಗ ಡಿವೈಡ್ ಮಾಡಿ ನೋಡ್ಲಿಕ್ಕೆ ಬರಲ್ಲ. ಇನ್ನು ಶೋಭಾ ಕರಂದ್ಲಾಜಿ ಅವರಿಗೆ 100,000 ಮತಗಳ ಲೀಡ್ ಈಗ ಸಿಗ್ತಾ ಇದೆ. ಒಂದ್ ಕಡೆಗೆ ಬಿಜೆಪಿಗೆ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ಒಂದು ರೀತಿಯಾಗಿ ಸೇಫ್ ಝೋನ್ ಗೆ ಬಂದು ಕೂತ್ಕೊಳ್ಳೋಕೆ ಕಾಣಿಸ್ತಾ ಇದೆ. ಬಟ್ ಟಫ್ ಫೈಟ್ ಕಾಣಿಸ್ತಾ ಇರೋದು ಅವರಿಗೆ ಬೆಂಗಳೂರು ಕೇಂದ್ರದಲ್ಲೇನೆ. ಬೆಂಗಳೂರು ರೂರಲ್ಲೂ ಅವ್ರಿಗೆ ಸೇಫ್ ಝೋನ್ ಇದೆ. 4 ಬೆಂಗಳೂರು ಕ್ಷೇತ್ರಗಳು, ಒಂದು ಬೆಂಗಳೂರು ದಕ್ಷಿಣ, ಉತ್ತರ ಮತ್ತು ಕೇಂದ್ರ, ಮತ್ತು ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರವೂ ಕೂಡ 100,000 ಲೀಡಲಿದ್ದಾರೆ. ಬೆಂಗಳೂರು ಉತ್ತರವೂ ಕೂಡ 100,000 ಲೀಡಲಿದ್ದಾರೆ. ಬೆಂಗಳೂರು ದಕ್ಷಿಣವೂ ಕೂಡ 100,000 ಲೀಡಲಿದ್ದಾರೆ. ಕೇಂದ್ರದಲ್ಲಿ ಮಾತ್ರ ಕಾಂಗ್ರೆಸ್ ಲೀಡಲ್ಲಿ ಹೋಗ್ತಾ ಇದೆ. ಸೊ ಹಾಗಾಗಿ ವೆರಿ ಟಫ್ ಫಾರ್ ಬಿಜೆಪಿ ಇನ್ ಬೆಂಗಳೂರು 1 ಕ್ಷೇತ್ರದಲ್ಲಿ.